ನಾವು ಆ್ಯಕ್ಚುಲಿ ಬಂದಿದ್ದಂದ್ರೆ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕದಿಂದ ಅಲ್ಲಿಂದ ಬಂದಿದ್ದರು ನಾವು. ಅಲ್ಲಿಂದ ಕುದುರೆ ಗಾಡಿ ಮಾಡ್ಕೊಂಡು ಬಂದಿದ್ದು ನಮ್ಮ ಹಿರಿಯರು. ಅಲ್ಲಿ ಬರ್ತಾ 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 ಇಲ್ಲಿ ವಾಸ ಮಾಡಿದ್ ನಾವು. ಆ ಟೈಮ್ದಾಗ ಬ್ರಿಟಿಷರು ಬಂದ ಇಲ್ಲಿ ನಮ್ಗೆ ಕಾರ್ಪೊರೇಷನ್ ಕಟ್ಟಾಕ್ತಿದ್ರು ರೀ 1830 ಇಸ್ವಿಯಾಗ ಧಾರವಾಡ ಕಾರ್ಪೊರೇಷನ್ಗೆ. ಅವ್ರಿಗೆ ಜಾಡ್ನಿ ಮಾಡ್ಕೊಡೋಕೆ ಯಾರು ಇದ್ದಿದ್ದಿಲ್ಲ. ಅವ್ರು ನಮ್ಗೆ ಇಲ್ಲೇ ವಾಸ ಮಾಡೋಕೆ ಇಲ್ಲೇ ನಮ್ಗೆ ಕೊಟ್ಟು ಹೋಗಿದ್ರು ಅದು. ಇದರಲ್ಲಿ ಸುಖ ಇದ್ದರೆ ಸರ್ ಬೇರೆ ಎದುರಾಗಿಲ್ಲ ರೀ. ಅದರಲ್ಲಿ ಸ್ವತಂತ್ರ ಬಂದ್ರೆ ಮಾಡ್ಬೋದು ಇಲ್ಲ ಆರಾಮ ಇರ್ಬೋದು. ಅಂದ್ರೆ ನಮ್ಮ ಹಿರಿಯರ ಮೊದ್ಲಿಂತರ ಗುಲಾಮಗಿರಿ ಮಾಡಿದ್ರಲ್ರಿ, ಹಿಂಗಾಗಿ ನಮಗೂ ಗುಲಾಮಗಿರಿ ಮಾಡಕ್ಕೆ ಕೊಟ್ಟಿಲ್ಲರಿ ಅವರು. ನಾವು ಬೆಳಿಗ್ಗೆ 7 ಗಂಟೆಗೆ ನಮ್ಮ ಮನೆಯಲ್ಲಿ ಬರ್ತಾರೆ. ಮನೆಯಲ್ಲಿ ಬಂದ ಕೂಡಲೇ ಪಟ್ಟ ಅಂಗಡಿಲ ಗುಡಿಸಿ ಗಿಡಿಸಿ ಸ್ವಚ್ಛ ಮಾಡಿ ರಂಗೋಲಿ ಹಾಕಿ ಅದೆಲ್ಲ ಪೂಜೆ ಎಲ್ಲ ಮಾಡಿ ಅವ್ರ ಮನೆಗೆ ಹೋಗ್ತಾರೆ. ನಾವು 8 ಗಂಟೆಗೆ ಬಂದು ಅಂಗಡಿ ಸ್ಟಾರ್ಟ್ ಮಾಡ್ತೀವಿ. ಅಂಗಡಿ ಸ್ಟಾರ್ಟ್ ಮಾಡಿದ್ರೆ ಕುಲಿನಲ್ಲಿ ಬೆಂಕಿ ಹಾಕ್ತೀವ. ಅದು ಬೆಸ್ಟ್ ಬೆಂಕಿ ಹಾಕಲ್ಲ, ಕೆಬ್ಬಣ್ಣ ವಸ್ತು ಬಿಸಿ ಹಾಕೋರು ಇಡ್ಲಿಗಳು ಹಾಕಿ ಬಿಸಿ ಮಾಡ್ತೀವಿ ನಾವು. ಬೆಳಿಗ್ಗೆ ಹಾಕಿದ್ರೆ ರಾತ್ರಿ ಮಟನೂ ರೆಡಿ ಇರ್ತೀವಿ ರೀ. ನಿಲ್ಲಲ್ಲ ರೀ ಅನ್ನೋ ನಿಲ್ಲಕ್ಕೆ ಕೊಡೋದಿಲ್ಲ ರೀ. ಅದಕ್ಕೆ ಬೇಸಿಗೆಗೆ ಇನ್ನೂ ಜೋರು ಇರ್ತದ ರೀ. ಆವಾಗದು ಇನ್ನೂ ಇಲ್ಲಿ ಕೈ ಮುಟ್ಟಕ್ಕಾಗೋದಿಲ್ಲ ರೀ. ಬಿಸಿ ಇರ್ತದ ರೀ, 24 ತಾಸು ಬೆಂಕಿ ಇರ್ದಿದ್ರಿ ಇದ್ರ. ಆವಾಗಂತೂ ಭಾಳ ಸೆಕೆ ಹಾಕಿದ್ರೆ ನಾವು ಫ್ಯಾನ್ ಗಿನ್ ಏನಿಲ್ಲಲ್ಲ, ಭಾಳ ಸೆಕೆ ಹಾಕಿದ್ವಿ, ಬೇವರೆಲ್ಲ ಸುರಿತೈತಿ. ಅವಾಗ ಬೆಂಕಿ ಅನ್ನೋದು ಮೈಗೆಲ್ಲ ಹೊಡಿತೈತ್ರಿ. ಆವಾಗ ಜಾಸ್ತಿ ಕಸ್ಟಮರ್ ಬರ್ತಾರೆ, ಒಂದಿಂದ 50ರ ಮೇಲೆ ಕಸ್ಟಮರ್ ಬರ್ತಾರೆ. ಆವಾಗಂತೂ ನಮ್ಗೆ ಊಟಕ್ಕಾಗಲಿ ನಾ ಟಿಫಿನ್ಗಾಗಲಿ ಮರ್ತು ಬಿಡ್ತೀರಿ ನಾವು. ನಮ್ಗೆ ಹೆಚ್ಚು ಕಸ್ಟಮರ್ ಅಂದ್ರಾಗ ರೈತರು ಅದನ್ನು ಬರ್ತಾರೆ. ರೈತರ ಅವ್ರು ನಾವು ಕಡಿಮೆ ಪ್ರಮಾಣದಾಗ ಕಡಿಮೆ ಬೆಲೆದಾಗ ಮಾಡ್ಕೊಡ್ತೀವ್ರಿ. ಅವ್ರು ಹೆಚ್ಚಿಗೆ ಬರೋದು ರೈತರು. ಆಮೇಲೆ ಸೆಂಟ್ರಿಂಗ್ದವ್ರದ್ದು ಬರ್ತಾರೆ, ಬಿಲ್ಡಿಂಗ್ ಕಟ್ತಾರೆ ಸೆಂಟ್ರಿಂಗ್ದವ್ರು, ಅವರು ಜಾಸ್ತಿ ಬರ್ತಾರೆ. ಒಂದು ಹ್ಯಾಮರಿಂಗ್ ಮಷಿನ್ ಐತೆ ರೀ, ಒಂದು ವೆಲ್ಡಿಂಗ್ ಮಷಿನ್, ಒಂದು ಡ್ರಿಲ್ ಮಷಿನ್ ಐತೆ ರೀ. ಒಂದು ಕಲ್ತಕೊಂಡು ಸಾಮಾನು ಬೇರೆ ಬೇರೆ ಅದಾರ. ಈಗ ಕಟಿಂಗ್ ಮಾಡಬೇಕಂದ್ರೆ ನಾವು ಚಾನಲ್ಲಿ ಕಟಿಂಗ್ ಮಾಡ್ತೇವೆ. ಹ್ಯಾವಿ ಕಟಿಂಗ್ ಇದ್ರೆ ಕಟ್ಟ ಮಷಿನ್ಲಿ ಕಟ್ ಮಾಡ್ತೇವೆ. ಇದು ಬತ್ತದ್ರದ ಬತ್ತದ ತೌಡ್ ಅಂತಾರೆ ಇದು. ಇದು ನಾವು ಹಸಿ ಮಾಡಿ ಹಾಕಿದ್ರೆ ಕೆಬ್ಬಣ ಬೇಕಾಯ್ತದ್ರ. ಒಣದ ಹಾಕಿದ್ರೆ ಹೊಗೆ ಜಾಸ್ತಿ, ಆ ಹಸಿ ಇರ್ತದಲ್ರಿ ಅದು. ಅವು ಮ್ಯಾಲೆ ಇದ್ಲಿ ಅದ್ರ ಮ್ಯಾಗ ಇದನ್ನ ಹಾಕೇವು. ಅವನ್ನ ಹಾಕರು ನೀರು ತಿಳ್ಕೋತ ಕೆಬ್ಬಣ ಬೇಕಾಯ್ತದ್ರ. ಮತ್ತೇನು ಬಿಸಿ ಬಿಸಿ ಇರ್ತದಲ್ರಿ, ಈ ಕಡೆಲ್ಲ ರೆಡಿ ಮಾಡ್ತೀವಿ. ರೆಡಿ ಮಾಡ್ಕೊಂಡು ಹೊರಗಡೆ ಇಡ್ತಿರೋದು. ಅದೆಲ್ಲ ಆರಿದ್ಮ್ಯಾಗ ಅದಕ್ಕೆ ಮತ್ತೆ ಫಿನಿಶಿಂಗ್ ತೊಗೊಂಡ್ಬಿಡ್ತೇವೆ. ಅದು ಶಕ್ತಿಲಿ ಮಾಡೋಕೆ ಹೋದ್ರೆ ಕೆಲಸ ಆಗೋದಿಲ್ಲ ರೀ. ಅದು ತಲೆ ಒಡಿಸಿ ಅದು ಸೂಕ್ಷ್ಮ ಕೆಲಸ ಇರೋದು ದೊಡ್ಡ ಕೆಲಸ. ತಲೆ ಒಡಿಸಿದ್ರೆ ಒಂದು 2 ತಾಸಿನ ಕೆಲಸ ಒಂದೇ ತಾಸಿನಾಗ ಹಾಕಿದ್ರೆ. ಈಗ ಶಕ್ತಿಲಿ ಮಾಡೋಕೆ ಹೋದ್ರೆ 2 ತಾಸಿನ ಕೆಲಸ 4 ತಾಸು ಹಾಕಿದ್ರೆ ಇಲ್ಲ ಮೈ ಕೈ ಎಲ್ಲ ನೋವಾಕೈತೆ ನಮ್ಮವು. ಅಂದ್ರೆ ಬಡಿದು ಕೆಲಸ ಮಾಡಿ ಕಸ್ಟಮರ್ ಕಡೆ ಮಾತಾಡಿ ಮೈಗೆ ಬಾಯಿಗೆ ಎಲ್ಲ ಕೈ ಕಾಲೆಲ್ಲ ಹರಿತಾರೆ. ಅಂಗಡಿ ಮ್ಯಾಗ ಕುಂತಂದ್ರೆ ಬೆಳಿಗ್ಗೆ ಕುಂತಾರೆ ರಾತ್ರಿ ಮಟ್ಟ ಹೇಳ್ಬೇಕು, ಇವು ಕಾಲೆಲ್ಲ ಹರಿತಾರೆ ನಮಗೆ. ಅದ್ರ ನಾವೇನು ಮಾಡ್ತೀರಿ, ಮನೆಗೆ ಹೋಗಿ ಫಸ್ಟ್ ಕ್ಲಾಸ್ ಊಟ ಮಾಡ್ತೇವೆ. ಊಟ ಮಾಡಿ ಬೆಳಿಗ್ಗೆ ಅದು ಬಿಸಿನೀರು ಜಳಕ ಮಾಡಿ ಮತ್ತೆ ಫ್ರೆಶ್ ಆಗಿ ಬಂದ್ಬಿಡ್ತೇವೆ. ಮೈ ಕೈ ನೋದು ಇರೋದಿಲ್ಲ ರೀ. ವಾರದಾಗೊಮ್ಮೆ 2 ಸಲ ಹಾಕೈತೆ ನಾನು. ಉಸಿರಾಟಕ್ಕೆ ಸ್ವಲ್ಪ ತೊಂದರೆ ಹಾಕಿದ್ರೆ ಕೆಮ್ಮು ಬರ್ತಿತ್ತು, ಎದೆ ನೋಯ್ತಿತ್ತು. ಈಗ ಯಾರ ಕೂಡ ಮಾತಾಡಬೇಕಂದ್ರೆ ಒಂಥರ ಮೈಂಡ್ ಇದನ್ನ ಹಾಕಿದ್ರೆ ಮೆಡಿಕಲ್ ಹೋಗಿ ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತಾರೆ, ಇಲ್ಲ ಆಸ್ಪತ್ರೆ ಹೋಗಿ ತೋರಿಸ್ಬಿಡ್ತೇವೆ. ಆ ಹೊಗೆ ತುಂಬ ಬರ್ತಿತ್ತು. ಹಿಂಗಾಗಿ ನಾವು ಏನು ಮಾಡಿದ್ರು, ಬಾಕ್ಸ್ ಮಾಡಿ ಹೊಗೆ ಹೋಗೋದು ಮಾಡಿದ್ರು. ಏನು ಮಾಡ್ತಾರೆ, ಡೋರ್ ಇಲ್ಲ ಎಲ್ಲ ರೆಡಿ ಮಾಡಿ ಹೊಗೆ ಬರ್ತಾಗಲಿ 2 ಡೋರಿಗೆ ಮುಚ್ಚಿಬಿಡ್ತಾರೆ ನಾವು. ಅದು ಆ ಡೋರ್ ಈ ಡೋರ್ ಮುಚ್ಚಿದ್ರೆ ಹೊಗೆ ಎಲ್ಲ ಮ್ಯಾಲೆ ಹೋಗ್ತೈತ್ರಿ. ಫ್ರಂಟ್ ಓಪನ್ ಇರ್ತೈತ್ರಿ. ಅದು ನಮ್ಗೆ ಇಡ್ಲಿ ಗೊಳ್ಳಿ ಹಾಕ್ಲಿಕ್ಕೆ ಬೇಕಲ್ರಿ, ಕೆಬ್ಬಣ ಕಾದೈತೆ ಇಲ್ಲ ನೋಡ್ಲಿಕ್ಕೆ. ಆ ಸ್ವಲ್ಪ ಹ್ಯಾಮರಿಂಗ್ ಮಷಿನ್ ಮಾಡಿ ಸ್ವಲ್ಪ ಕಿವಿಗೆ ಸ್ವಲ್ಪ ಎಫೆಕ್ಟ್ ಆಗೈತ್ರಿ ಸೌಂಡ್. ಮುಂದೆ ಕೊಡ್ತಲ್ಲ ಆ ಸೌಂಡ್ ನಮ್ಗೆ ಜೋರು ಬರ್ತೈತ್ರಿ. ಈಗ ಡಾಕ್ಟ್ರು ತರ್ಸಿದ್ದೇವೆ, ಅವರು ಸ್ವಲ್ಪ ಇದನ್ನು ಟ್ಯಾಬ್ಲೆಟ್ ಕೊಟ್ಟಾರ ಅವರು. ಅವ್ರು ನಿಮ್ಮ ಕಿವಿದ ಪಡೆದೇ ಹೋಗೈತಿ, ಆಪರೇಷನ್ ಮಾಡಬೇಕು, ಹೊಸ ಕುಂಡರ್ಸ್ಬೇಕಂದ್ರೆ ಅದ್ರ ನೋಡೋಣ ಅಂತ ಹೇಳ. ಅದು ನಮ್ಗೆ ಇಲ್ಲ ಮಸೀಲ್ ಅಂದರೆ ಇದು ಬೂದಿ ಬೆಂಕಿ ಕಿಡಿ ಕಣ್ಣಿಗೆಲ್ಲ ಸಿಡಿತಾರೆ, ಏನು ತೊಂದರೆ ಆಗೋದಿಲ್ಲ ರೀ. ಅದ್ರಾಗ ಏನು ಮಾಡ್ತಾರೆ, ಮುಖ ತೊಳ್ಕೊಂಡ್ಬಿಡ್ತೀವ್ರಿ ನೀರಲ್ಲಿ, ಮುಖ ತೊಳ್ಕೊಂಡು ಅದೆಲ್ಲ ಇಳಿದು ಹೋಗ್ತೈತ್ರಿ. ಕೈ ಮೇಲೆ ಬೀಳೋದು ಸುಡೋದು ಅದು ಮಾಮೂಲಿ ಹಾಕೋರು.
ಇದ್ಯಾವುದೋ ಕೊಲ್ಮಿ ಕೆಲಸ ಮಾಡಿದ್ರೆ ಸುಳಿದು ಗಾಯ ಆಗೋದು ಗ್ಯಾರಂಟಿ ಇರೋ ಬಿಸಿ ಬಿಸಿ ಕಬ್ಬನ ಹಿಡಿಬೇಕ ಒಮ್ಮೆ ಹಾರ್ತಾರೋ ಇವು ಕಾಲಿಗೆಲ್ಲ ಸಿಡಿತಾವ ಆ ದಿವಸ ಒಂದು ದಿವಸ ನಾವು ರೆಸ್ಟ್ ತಗೋತಾ ಸ್ವಲ್ಪ ಆಸ್ಪತ್ರೆಗೆ ಹೋಗಿ ತೋರಿಸಿ ರೆಸ್ಟ್ ಮಾಡ್ಕೊಂಬರ್ತೇವೆ ಸ್ವಲ್ಪ ಕಾಲಿಗೆ ಕೈಗೆಲ್ಲ ಗಾಯ ಹಾಕವ ಟಿ ಇಂಜೆಕ್ಷನ್ ಮಾಡ್ಕೊಂಬಿಡ್ತಾರೆ ಮನೆ ಬಾಡಿಗೆ ಕಟ್ಟಬೇಕು ಹುಡುಗರಿಗೆ ಫೀ ಕಟ್ಟಬೇಕು ಸಾಲಿದು ಲೇಬರ್ ಪೇಮೆಂಟು ನಮ್ಮ ಪೇಮೆಂಟು ಮತ್ತು ಇದು ಮೇಂಟೆನೆನ್ಸ್ ಮಾಡಬೇಕಂತ ಇಡ್ಲಿ ಗೊಳ್ಳಿ ಕೆಬ್ಬನ ತರಬೇಕು ಹೊರಗಿಂದ ಇಪ್ಪತ್ತಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ನಮ್ಗೆ ಖರ್ಚು ಐತ್ರ ಇವಾಗಂತೂ ಜಾಗ ಸಾಲೋದಿಲ್ಲರಿ ಯಾಕಂದ್ರೆ ಮೊದಲೇ ಜಾಗ ಸಾಲ್ತಿತ್ತು ಈಗ ಕಸ್ಟಮರ್ ಹೆಚ್ಚಿಗೆ ಆಗತ್ತಾವ ಕೆಲಸನೂ ಈಗ ಜಾಸ್ತಿ ಬರೋದೈತ್ರ ಹೆಂಗ ಒಂದು ಮನೇಲಿ ಕುಟುಂಬದಲ್ಲಿ ಫ್ಯಾಮಿಲಿ ಜಾಸ್ತಿ ಆಕೈತಲ್ಲ ರೀ ಮನಿ ಚೇಂಜ್ ಮಾಡ್ತಾರೆ ಆ ಥರ ನಮ್ಮ ಕಸ್ಟಮರ್ ಜಾಸ್ತಿ ನಾವು ಸ್ವಲ್ಪ ಚೇಂಜ್ ಮಾಡಬೇಕು ನಮ್ಮ ದುಡಿಮೆನೇ ನಮ್ಗೆ ಕಾಪಾಡ್ತೈತ್ರಿ